ಸದಲಗ ಪಶ್ಚಿಮ ಭಾಗ ಪಿಕೆಪಿಯ ಸೊಸೈಟಿಯ 90ನೇ ವಾರ್ಷಿಕ ಸಭೆಯನ್ನು ಕೋವಿಡ್ ನಿಯಮ ಪಾಲಿಸಿ ನಡೆಸಲಾಯಿತು. ಸದಲಗ ಪಟ್ಟಣದ ಪಶ್ಚಿಮ ಭಾಗ ಪ್ರಾಥಮಿಕ ಕೃಷಿ ಸಹಕಾರಿ ಸೊಸೈಟಿಯ 90ನೇ ವಾರ್ಷಿಕ ಸಭೆ ಕೊರೋನಾ ನಿಯಮಾವಳಿಗಳನ್ನು ಪಾಲಿಸುತ್ತಾ ನಡೆಸಲಾಯಿತು. ಕಾರ್ಯಕ್ರಮದ ಮುನ್ನ ರೈತರ ಹಾಡನ್ನು ಹಚ್ಚಿ ಲಕ್ಷ್ಮೀ ಫೋಟೋ ಪೂಜೆ ಮಾಡಿ ದ್ವೀಪ ಪ್ರಜ್ವಲನ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ನಂತರ ಸದರಿ ವರ್ಷದಲ್ಲಿ ಮಯತರಾದ ಸಂಘದ ಸದಸ್ಯರು, ಯೋಧರು, ರೈತರು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಮಯತರಾದವರಿಗೆ ಶ್ರದ್ಧಾಂಜಲಿ ಕೋರಿ ಮೌನಾಚರಣೆ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಅರುಣ್ ದೇಸಾಯಿ ಇವರು ವಹಿಸಿದ್ದರು. ಸಂಚಾಲಕ ಸುರೇಶ್ ಕುಂಬಾರ್ ಇವರು ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣ ಮಾಡಿದರು. ನಾವು ನಮ್ಮ ಸಂಘದ ವತಿಯಿಂದ, ನಿರ್ದೇಶಕ ಮಂಡಲ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಸಂಘದ ಕಾರ್ಯವು ಶ್ರೀಮಾನ್ ಅರುಣ ದೇಸಾಯಿ ಅವರ ಮುಂದಾಳತ್ವದಲ್ಲಿ ಒಳ್ಳೆಯರ ರೀತಿಯಿಂದ ಕಾರ್ಯನಿರ್ವಹಿಸುತ್ತಿದ್ದು ಸಂಘದ ಸಾಂಪತ್ತಿಕ ಸ್ಥಿತಿಯು ತುಂಬ ಚೆನ್ನಾಗಿದೆ. ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಸಂಸ್ಥೆಯ ಅಧ್ಯಕ್ಷರು ಅರುಣ್ ದೇಸಾಯಿ ಇವರು ಮಾತನಾಡಿ, ಸಂಘದ ಸದಸ್ಯರು ಸೊಸೈಟಿಯಲ್ಲಿ ಬಂದ ವಿವಿಧ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು. ಜಮೀನು, ಉತ್ತಾರ, ಇ ಸ್ಟ್ಯಾಂಪ್ ಹಾಗೂ ಸದರಿ ವರ್ಷ 2020ರಿಂದ ಸದಸ್ಯರ ಮರಣಾನಂತರ 1,000 ರೂಪಾಯಿ ನೀಡುವುದಾಗಿ ಘೋಷಣೆ ಮಾಡಿದರು. ನಮ್ಮ ಸಂಘದಿಂದ 5,77,00,000 ರೂಪಾಯಿ ನಾವು ಸಂಘದಿಂದ ಸಾಲ ವಿತರಣೆ ಮಾಡಿದ್ದೇವೆ. ಇಲ್ಲಿ ತನಕ ಅದು 14 ಬಡ್ಡಿದರ 14 ಮತ್ತು 12 ಈ 1/10/20 ನಾವು ಅದನ್ನು 13 ಮತ್ತು 3 ತಿಂಗಳ ಬಡ್ಡಿ ತುಂಬಿದರೆ 11 ಮಾಡಿದ್ದೇವೆ. ಅದರ ಲಾಭವನ್ನು ಎಲ್ಲರೂ ಪಡೆಯಬೇಕು. ಮತ್ತು ಇಲ್ಲಿ ವರ್ಷದ ವಾರ್ಷಿಕ ಸದಸ್ಯರನ್ನ ವಹಿವಾಟು ನಮ್ಮದು 113 ಕೋಟಿ ಆಗ್ಯದ. ಮತ್ತು ನಮ್ಮ ಠೇವು ಇವತ್ತಿನ ತನಕ 12 ಕೋಟಿ ಅದ. ಈ ಪ್ರಕಾರವಾಗಿ ಸಂಘವು ಅತಿ ಉತ್ತಮವಾಗಿ ಎಲ್ಲರಿಗೆ ಯಾವ ರೀತಿಯಿಂದ ಸಾಲ ಬೇಕು, ಪೈಪ್ ಲೈನ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ, ವಾಹನ ಆಗಲಿ, ಇತರ ಮನೆ ಕಟ್ಟಡಕ್ಕಾಗಲಿ, ನಾವು ಸಾಲವನ್ನು 13 ಮತ್ತು 11 ಕೊಡುತ್ತೇವೆ. ಸೊಸೈಟಿಯ ಕಾರ್ಯನಿರ್ವಾಹಕ ಶಿವಪುತ್ರ ಮರಜಕ್ಕೆ ಇವರು ಕಾರ್ಯಕ್ರಮದ ಪೂರ್ವ ಪೀಠಿಕೆ ಓದಿ ತಿಳಿಸಿದರು. ಸಂಸ್ಥೆಯ ಸದಸ್ಯರ ಸಂಖ್ಯೆ 1,764. ಸದಸ್ಯರ ಷೇರುಗಳು 1,57,06,695. ನಿಧಿಗಳು 3,03,75,33. ಗುಂತಾವಣೆಗಳು 7,45,68,588. ಠೇವುಗಳು 12 ಕೋಟಿ. ಸಾಲ ವಿತರಣೆ 12,77,06,588. ಹೀಗೆ ಈ ವರ್ಷದಲ್ಲಿ ಒಟ್ಟು 38 ಲಕ್ಷ ಸಂಸ್ಥೆಗೆ ಲಾಭವಾಗಿರುತ್ತದೆ. ಇದರ ಪೈಕಿ ಸದಸ್ಯರಿಗೆ 11% ಡಿವಿಡೆಂಟ್ ನೀಡಲಾಗುವುದು ಎಂದು ತಿಳಿಸಿದರು. ನಮ್ಮ ಸಂಘದ ಸನ್ 2019-20 ಸಾಲಿನ 90ನೇ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸಿ ದಿನಾಂಕ 1/4/2019 31/3/2020 ವಾರ್ಷಿಕ ವರದಿ ಮತ್ತು ಲೆಕ್ಕಪತ್ರಗಳ ವಿವರ ಆಡಳಿತ ಮಂಡಳಿಯ ಪರವಾಗಿ ತಮ್ಮ ಮುಂದೆ ಸಾದರಪಡಿಸಲು ಅತೀವ ಸಂತೋಷವೆನಿಸುತ್ತದೆ. ಇನ್ನು ಸದಸ್ಯರು ವರದಿ ವರ್ಷಾಂತ್ಯಕ್ಕೆ ಸದಸ್ಯರ ಸಂಖ್ಯೆ 1,760 ವರದಿ ವರ್ಷದಲ್ಲಿ 13 ಸದಸ್ಯರು ಹೊಸದಾಗಿ ಸೇರ್ಪಡೆಯಾಗಿ 21 ಸದಸ್ಯರು ಕಡಿಮೆಯಾಗಿರುತ್ತಾರೆ. ಷೇರು ಬಂಡವಾಳ ವರದಿ ವರ್ಷಾಂತ್ಯಕ್ಕೆ ಷೇರು ಬಂಡವಾಳ ರೂಪಾಯಿ 1,07,06,695 ಇರುತ್ತದೆ. ಇನ್ನು ನಿಧಿಗಳು ವರದಿ ವರ್ಷಾಂತ್ಯಕ್ಕೆ ಒಟ್ಟು ನಿಧಿಗಳು 3,75,33,53 ಇದ್ದು ಕಳೆದ ವರ್ಷಕ್ಕಿಂತ 51,36,772 ಗಣನೀಯವಾಗಿ ಹೆಚ್ಚಳವಾಗಿರುತ್ತದೆ. ಠೇವುಗಳು ವರದಿ ವರ್ಷಾಂತ್ಯಕ್ಕೆ ಒಟ್ಟು ಠೇವುಗಳು 11,91,80,590 ಇದ್ದು ಕಳೆದ ವರ್ಷಕ್ಕಿಂತ 46,33,460 ಹೆಚ್ಚಿಗೆಯಾಗಿದ್ದು ಸಂಘದ ಮೇಲೆ ಸದಸ್ಯರು ಇಟ್ಟಿರುವ ಶ್ರದ್ಧೆ ವಿಶ್ವಾಸಕ್ಕಾಗಿ ಚಿರಋಣಿಯಾಗಿದ್ದೇವೆ. ಇದೇ ರೀತಿ ಇನ್ನು ಮುಂದೆಯೂ ಸಹ ತಮ್ಮೆಲ್ಲರ ಅಮೂಲ್ಯವಾದ ಠೇವುಗಳನ್ನು ಇಟ್ಟು ಸಂಘದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಹಕರಿಸುವರೆಂದು ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಪಿಎಂ ಭೋಜೆ ಇವರ ಶರಣರ ವಚನಗಳಲ್ಲಿ ವೈಚಾರಿಕತೆ ಮತ್ತು ಮಾನವೀಯತೆ ಎಂಬ 54ನೇ ಪುಸ್ತಕ ದಾದಾಸಾಹೇಬ್ ಪಾಟೀಲ್, ರಮೇಶ್ ದೇಸಾಯಿ ಹಾಗೂ ಬಾಳಾಸಾಹೇಬ್ ಪಾಟೀಲ್ ಇವರು ಪುಸ್ತಕ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಆನಂದ್ ತಾರ್ದಾಳೆ, ಅಣ್ಣಾಸಾಹೇಬ್ ಕಮತೆ, ಅಣ್ಣಪ್ಪ ಮುದ್ನಾಳೆ, ಮಹಾದೇವಿ ಅನೂರೆ, ಪದ್ಮಶ್ರೀ ಪಾಟೀಲ್, ಸುಭಾಷ್ ಕರಂಗಳೆ, ಉಮೇಶ್ ಹಾಲಪ್ಪನವರ್, ಸುಮೇರು ಪಾಟೀಲ್, ಸುರೇಶ್ ಕುಂಬಾರ್, ಆನಂದ್ ದೀಕ್ಷಿತ್, ಗಂಗಾಧರ್ ಹಂಚನಾಳೆ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು.